ರೈತನ ಜಮೀನಿಗೆ ಬೆಂಕಿ ಬಿದ್ದು ಮಾವಿನ ತೋಟ ಬೆಂಕಿಗೆ ಆಹುತಿಯಾಗಿರುವ ಘಟನೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ನಂಬಿಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಇನ್ನು ನಂಬಿಹಳ್ಳಿ ಗ್ರಾಮದ ರೈತ ನಾರಾಯಣಸ್ವಾಮಿ ಅವರಿಗೆ ಸೇರಿದ 6 ಎಕರೆ ಜಮೀನಲ್ಲಿದ್ದ ಸುಮಾರು 40 ವರ್ಷದ ಮಾವಿನ ಮರಗಳಿಗೆ ಬೆಂಕಿ ಬಿದ್ದಿದ್ದು 400ಕ್ಕೂ ಅಧಿಕ ಮರಗಳು ಸುಟ್ಟು ಹೋಗಿವೆ. ಕಳೆದ ಕೆಲ ದಿನಗಳ ಹಿಂದೆ ಗಿಡಗಳಲ್ಲಿದ್ದ ಮಾವು, ಹೂ ಹಾಗೂ ಪಿಂದೆ ಇತ್ತೀಚೆಗೆ ಸುರಿದ ಆನೆಕಲ್ಲು ಮಳೆಗೆ ನೆಲೆ ಕಚ್ಚಿವೆ. ಆದ್ದರಿಂದಾಗಿ ಬೆಂಕಿ ಬಿದ್ದಿದ್ದು ಇದರಿಂದಾಗಿ ಬೆಂಕಿ ಕಾಣಿಸಿಕೊಂಡ ನಂತರ ರೈತನಿಗೆ ಸ್ವಲ್ಪ ಮಟ್ಟದಲ್ಲಿ ನಷ್ಟ ಕೂಡ ಆಗಿದೆ. ಹಾಗೆ ರೈತನಿಗೆ ಗಾಯದ ಮೇಲೆ ಬರೆ ಎಳೆದಂತಾಗಿದೆ. ಭರ್ಜರಿ ಫಸಲು ನಿರೀಕ್ಷೆಯಲ್ಲಿದ್ದ ರೈತ ಕಣ್ಣೀರಿನಲ್ಲಿ ಕೈ ತೊಳೆಯುವಂತಾಗಿದೆ. ನನ್ನ ತನ್ನ ಹೆಸರು ನಂಜಿನಪ್ಪ, ನಂಬಿಹಳ್ಳಿ ಗ್ರಾಮ. ತೋಟಕ್ಕೆ ಬೆಂಕಿ ಬಿದ್ದು 420 ಗಿಡ ಅಷ್ಟಾಗಿದೆ ಸರ್. ಯಾವ ಬೆಂಕಿ ಸರ್? ಮಂಗಳವಾರ ಎದ್ದೋಗಿದ್ದು. ನಾನು ನನಗೆ ಯಾರು ಹೇಳಿದ್ರು 5 ಗಂಟೆಗೆ ನಾನು ಬಂದು ಎಲ್ಲ ವರ್ಷಕ್ಕೆ ಅದು ಸುಷ್ಟಾಗಿತ್ತು. ನಾನು ವರ್ಷ ಬೈರಿಂದ ಬಂದರು, ಅವರು ಪಾಪ ಆರಿಸಿದ್ರು. ಅವರು 1.5 2 ವರೆ ಇದ್ದು ಅವರು ಹೋದ್ರು ಸರ್ ಆರಿಸಿ. ಎಷ್ಟು ವರ್ಷದ ಮರಗಳಿವು? 45 ವರ್ಷ ಸರ್. ಎಷ್ಟು ಮರಗಳು ಸುಟ್ಟು? 420 ಮರ ಇರೋದು. 400 ಮರ ಮೇಲೆ ಸುಟ್ಟೋಗಿದೆ. ಮತ್ತಿನ್ನೇನು ಮರ? ಮತ್ತೆ ಹುಣಸೆ ಮರಗಳು 4-5 ಮರ, ಹುಣಸೆ ಮರಗಳು ಮತ್ತೆ ಬೇವಿನ ಮರಗಳು 10-15 ಬೇವಿನ ಮರಗಳು ನೋಡಿ ನೀವೇ ನೋಡಿ ಸರ್. ನಾನು ಅರ್ಜಿನಲ್ಲಿ 8 ಬರೆದಿದ್ದೀನಿ ಸರ್. ಹುಣಸೆ ಮರ ಹುಣಸೆ ಮರಗಳು 5 ಈಗ ತಮ್ಮ ಬೇಡಿಕೆ? ನಮ್ಮ ಬೇಡಿಕೆ ಸರ್, ಅಧಿಕಾರಿಗಳೇನೋ ನಮ್ಗೆ ಸಹಾಯ ಮಾಡಬೇಕು, ಬೇಕಾದಷ್ಟು ಸಾಲ ಮಾಡ್ಕೊಂಡಿದ್ದೀನಿ ಸರ್. ಹೋದ ಸಲ ಬೆಳೆ ಇಲ್ಲ, ಕೊರೋನಾ ರೇಟ್ ಇಲ್ಲ, ಮೊದಲ ಸಲ ಈ ಥರ ಹಾಳಾಗಿದೆ ಸರ್. ಬೇಕಾದಷ್ಟು ಸಾಲ ಮಾಡ್ಕೊಂಡಿದ್ದೀನಿ, ಜೀವನ ಕಷ್ಟ ಆಗಿದೆ.